ಬಿಜೆಪಿ ಜೆಡಿಎಸ್ ಮೈತ್ರಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆದ್ದು ಕರ್ನಾಟಕವನ್ನು ಕ್ಲೀನ್ ಸ್ವೀಪ್ ಮಾಡ್ತೀವಿ, ಕಾಂಗ್ರೆಸ್ಸಿಗೆ ಬುದ್ಧಿಯನ್ನು ಕಲಿಸ್ತೀವಿ, 2019 ಲೋಕಸಭಾ ಚುನಾವಣೆಯಲ್ಲಿ ಅಪ್ಪಿತಪ್ಪಿ ಒಂದು ಸೀಟನ್ನು ಗೆಲ್ಲಕ್ಕೆ ಬಿಟ್ಕೊಟ್ಟಿದ್ವಿ ಅವ್ರಿಗೆ, ಈ ಸಲ ಅದನ್ನು ಕೊಡಲ್ಲ. ಇದು ಕರ್ನಾಟಕ ಬಿಜೆಪಿ ಮತ್ತು ಜೆಡಿಎಸ್ನ ಒಕ್ಕೋರಲ್ಲ ಸಂಕಲ್ಪ. ಹಂಗನ್ಬಿಟ್ರೆ ಕಾಂಗ್ರೆಸ್ ಅವ್ರು ಏನಿಲ್ಲಿ ಖಾಲಿ ಕೂತ್ಕೊಂಡವರ ಗ್ಯಾರಂಟಿ ಯೋಜನೆಗಳೆಲ್ಲ ಮಾಡಿಕೊಂಡು ಕಳೆದ ಬಾರಿ ಗೆದ್ದ ಒಂದು ಸ್ಥಾನವನ್ನು ನಾವು 2 ತೆಗೆದುಕೊಂಡು ಹೋಗ್ತೀವಿ, ಕನಿಷ್ಠ 2 ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಇವೆಲ್ಲದರ ನಡುವೆ ಹಳೆ ಮೈಸೂರಿಗಾಗಿಯೇ ಬಿಜೆಪಿ ಮತ್ತು ಜೆಡಿಎಸ್ ಅತಿದೊಡ್ಡ ಸ್ಟ್ರಾಟಜಿಯನ್ನು ಮಾಡಿದ್ದೆ. ಇದೀಗ ಅಮಿತ್ ಶಾ ಮೈಸೂರಿಗೆ ಎಂಟ್ರಿ ಕೊಟ್ಟಿರುವ ಸಂದರ್ಭದಲ್ಲಿ ಹಳೆ ಮೈಸೂರು ಗೆಲ್ಲಬೇಕಂದ್ರೆ ಒಕ್ಕಲಿಗ ಪ್ಲಸ್ ಲಿಂಗಾಯತ ಅಸ್ತ್ರ. ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ನಾಯಕರಾಗಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯವನ್ನು ಬೀರೋಕೆ ಸಾಕ್ತಿದ್ದಾರೆ. ಅವರಿಗೆ ಒಕ್ಕಲಿಗ ಸಮುದಾಯದ ಅತಿದೊಡ್ಡ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಾಥ್ ಸಿಗುತ್ತೆ. ಸದ್ಯ ಬರ್ತಿರುವಂತಹ ಮಾಹಿತಿ ಪ್ರಕಾರ ಹಳೆ ಮೈಸೂರು ಭಾಗವೂ ಸೇರಿದಂತೆ ರಾಜ್ಯದ ಬಹುತೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಯುವಂತಹ ಸಭೆ ಸಮಾರಂಭ ಸಮಾವೇಶ ಎಲ್ಲ ಕಡೆಯೂ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಜಂಟಿಯಾಗಿ ಪ್ರಚಾರವನ್ನು ನಡೆಸಲಿದ್ದಾರೆ. ದೋಸ್ತಿಗಳ ಜೋಡೆತ್ತಾಗಿ ಈ ಬಾರಿ ಪ್ರಚಾರ ನಡೀತೆ. ಕರೆಕ್ಟಾಗಿ ಸೀನ್ ನೆನಪು ಮಾಡ್ಕೊಳ್ಳಿ, 2019 ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರು ಎಚ್ ಡಿ ಕುಮಾರಸ್ವಾಮಿ ಹಿಂಗೆ ಪ್ರಚಾರ ನಡೆಸಿದರು, ಆದರೂ ನಿಖಿಲ್ ಕುಮಾರಸ್ವಾಮಿ ಸೋತು ಬಿಟ್ರು. ಅದೇ ದೋಸ್ತಿಯಲ್ಲಿ ಈಗ ಡಿ ಕೆ ಶಿ ಇಲ್ಲ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿ ಎಸ್ ಯಡಿಯೂರಪ್ಪನವರ ಸಾಥ್, ಬಿ ವೈ ವಿಜಯೇಂದ್ರ ಅವರ ಸಾಥ್. ಇದೀಗ ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಪಿ ನಟ ಅಮಿತ್ ಶಾ ಎಲ್ಲರನ್ನು ಭೇಟಿಯಾಗಿ ಬಂದರು. ಒಂಥರ ಕುಮಾರಸ್ವಾಮಿ ಅವರ ಹೈಕಮಾಂಡ್ ಇದ್ದಂಗೆ ಆಗ್ಬಿಟ್ಟವ್ರೆ ಇದೀಗ ಕರ್ನಾಟಕದ ಎನ್ ಡಿ ಎ ಮೈತ್ರಿಕೂಟಕ್ಕೆ. ಕುಮಾರಸ್ವಾಮಿ ಅವರ ಫಾರ್ಮ್ ಹೌಸಲ್ಲಿ ಎಲ್ಲ ನಾಯಕರು ಸೇರ್ಕೋತಾರೆ. ಹೀಗಾಗಿ ಒಕ್ಕಲಿಗ ಪ್ಲಸ್ ಲಿಂಗಾಯತ ಅಸ್ತ್ರದ ಮೂಲಕ ಈ ಬಾರಿ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳಲ್ಲಿ ಜಂಟಿ ಪ್ರಚಾರವನ್ನು ನಡೆಸುವ ಮೂಲಕ ಟಕ್ಕರನ್ನು ಕೊಡೋದಕ್ಕೆ ಕಾಂಗ್ರೆಸ್ಸಿಗೆ ಮೈತ್ರಿ ಸಜ್ಜಾಗಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ವೀಕ್ಷಕರೇ, ಮೈತ್ರಿಗೆ ಈ ಬಾರಿ ಒಲಿಯುವಂಥ ಕ್ಷೇತ್ರಗಳು ಎಷ್ಟು, ಕಾಂಗ್ರೆಸ್ ಗೆಲ್ಲುವಂಥ ಕ್ಷೇತ್ರಗಳು ಎಷ್ಟು 28 ಕರ್ನಾಟಕದಲ್ಲಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.